ತಮ್ಮೆಲ್ಲರೂ ಈ ಗವರ್ಮೆಂಟ್ ಜಾಬ್ಸ್ ಚಾನಲ್ಗೆ ಸ್ವಾಗತ. ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ನಿಮಗೆ ಈ ರೀತಿಯಾದಂಥ ಒಂದು ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಇರ್ತೇವೆ. ಇಲ್ಲಿದೆ ನೋಡಿ, ಗೌರ್ಮೆಂಟ್ ಜಾಬ್ಸ್, ಜನರಲ್ ನಾಲೆಜ್, ಸಾಲ್ಡ್ ಕ್ವಶನ್ ಪೇಪರ್, ಅಡ್ಮಿಟ್ ಕಾರ್ಡ್, ಅವರು ಕಾಂಪಿಟೇಟಿವ್ ಬುಕ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವ ರೀತಿಯಾದಂಥ ಬುಕ್ಸ್ ಬೇಕಂತ ನಿಮಗೆ ನಾವು ಹೇಳ್ತಾ ಇರ್ತೇವೆ. ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲವೊಂದಿಷ್ಟು ಎಕ್ಸಾಮ್ಸ್ಗಳು ನಡೀಬೇಕಾಗಿದ್ದು ಆ ಎಕ್ಸಾಮ್ಸ್ಗಳನ್ನ ಪೋಸ್ಟ್ಪೋನ್ ಮಾಡಿದರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇವೆ. ಬನ್ನಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವೆಬ್ಸೈಟ್ಗೆ ಹೋಗ್ಬಿಟ್ಟು ಆ ನೋಟಿಫಿಕೇಶನ್ನ ನಿಮಗೆ ನಾವು ತಿಳಿಸ್ತೇವೆ. ಇಲ್ಲಿದೆ ನೋಡಿ, ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ನೋಟಿಫಿಕೇಶನ್. ಇದರಲ್ಲಿ ಕೆಳಗಡೆ ಬಂದರೆ ನಿಮಗೆ ಇದು ಸಿಗುತ್ತೆ, ರಿಕ್ರೂಟ್ಮೆಂಟ್ ರಿಲೇಟೆಡ್ ಅನೌನ್ಸ್ಮೆಂಟ್ಸ್, ಯಾವ ರೀತಿಯಾದಂಥ ಅನೌನ್ಸ್ಮೆಂಟ್ ಅವರು ಮಾಡಿದ್ದಾರೆ ಅಂತ. ಬನ್ನಿ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡೋದ್ರಿಂದ ನಾವು ಈ ಒಂದು ಬೇರೆ ಒಂದು ಪೇಜ್ಗೆ ಈ ಲಿಂಕ್ ನಮ್ಮನ್ನು ತೆಗೆದುಕೊಂಡು ಹೋಗುತ್ತೆ. ಇಲ್ಲಿದೆ ನೋಡಿ ಆ ಒಂದು ನೋಟಿಫಿಕೇಶನ್. ಇದು ಶಾರ್ಟ್ ಆಗಿ ಯಾವ ರೀತಿಯಾದಂಥ ಒಂದು ಇನ್ಫಾರ್ಮೇಷನ್ ಆ ನೋಟಿಫಿಕೇಶನಲ್ಲಿ ಇದೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇನ್ನು PDF ಕಾಪಿಯನ್ನು ಓಪನ್ ಮಾಡಿಬಿಟ್ಟು ನೋಡೋಣ ನಾವು. ಇಲ್ಲಿದೆ ನೋಡಿ, ಇದೊಂದು ಫೈನಲ್ ನೋಟಿಫಿಕೇಶನ್ ಬಂದ್ಬಿಟ್ಟು RBI ದಿಂದ. ಇವಾಗ ಏನೊಂದು ಪ್ರಿವೈಲಿಂಗ್ ಕಂಡೀಷನ್ ಏನಿದೆ, ಅದಕ್ಕೋಸ್ಕರ ಎಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್ಗಳನ್ನ ಇಲ್ಲಿ ಪೋಸ್ಟ್ಪೋನ್ ಮಾಡಲಾಗಿದೆ. ಹಾಗೆ RBI ಕೂಡ ಒಂದು ಎಕ್ಸಾಮ್ ಅನ್ನ ಪೋಸ್ಟ್ಪೋನ್ ಮಾಡಲಾಗಿದೆ. ಅದು ಯಾವ್ದಂದ್ರೆ, ಇಂಟರ್ವ್ಯೂಸ್ ಆಫ್ ದಿ ಕ್ಯಾಂಡಿಡೇಟ್ಸ್ ಫಾರ್ ಗ್ರೇಡ್ ಬಿ, ಒಂದು DEPR 2019 ಗ್ರೇಡ್ ಬಿಗೆ ಅಪ್ಲೈ ಮಾಡಿರ್ತಕ್ಕಂಥ ಕ್ಯಾಂಡಿಡೇಟ್ಗಳ ಒಂದು ಇಂಟರ್ವ್ಯೂ ಒಂದು ಸ್ಕೆಡ್ಯೂಲ್ ಆಗಿತ್ತು. ಯಾವಾಗಂದ್ರೆ May 4 to May 7, 2020 ಇದೆ. ಓಕೆ, ಇದು ಸ್ಕೆಡ್ಯೂಲ್ ಆಗಿರೋದು. ಇದನ್ನ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಆ ಡಿಫರ್ಡ್ ಟಿಲ್ ಫರ್ದರ್ ಆರ್ಡರ್ಸ್ ಅಂತಂದ್ರೆ ಇದನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ನ್ಯೂ ಡೇಟ್ಸ್ ಫಾರ್ ದ ಇಂಟರ್ವ್ಯೂಸ್ ವಿಲ್ ಬಿ ಇನ್ಫಾರ್ಮ್ ಟು ದ ಕ್ಯಾಂಡಿಡೇಟ್ಸ್ ಇನ್ ಡ್ಯೂ ಕೋರ್ಸ್ ಆಫ್ ಟೈಮ್ ಆನ್ ದ ಬ್ಯಾಂಕ್ಸ್ ವೆಬ್ಸೈಟ್. ಅಂದ್ರೆ ಈ ಒಂದು ನ್ಯೂ ಡೇಟ್ ಯಾವ್ದಕ್ಕಪ್ಪ ಅಂತಂದ್ರೆ, ಇಂಟರ್ವ್ಯೂ ಆಫ್ ದಿ ಕ್ಯಾಂಡಿಡೇಟ್ಸ್ ಫಾರ್ ಗ್ರೇಡ್ ಬಿ ಅವರಿಗೆ ಇಂಟರ್ವ್ಯೂ ಏನ್ ಸ್ಕೆಡ್ಯೂಲ್ ಆಗಿತ್ತು May 4 to May 7, 2020 ಅದನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ನ್ಯೂ ಡೇಟ್ ಏನಿದೆ ಅಲ್ಲ, ಆ ನ್ಯೂ ಡೇಟ್ ಅನ್ನ ಅವ್ರ ಬ್ಯಾಂಕ್ ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡ್ತಾರೆ. ಅದಕ್ಕೆ ಅವ್ರು ನಿಮಗೆ ಅಡ್ವೈಸ್ ಮಾಡ್ತಾರೆ, ಈ ಒಂದು ಬ್ಯಾಂಕ್ ವೆಬ್ಸೈಟ್ ಇಲ್ಲಿದೆ ನೋಡಿ, ಈ ಒಂದು ವೆಬ್ಸೈಟ್ ಅನ್ನ ತಾವು ಪದೇ ಪದೇ ಹೋಗಿ ಚೆಕ್ ಮಾಡ್ತಾ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಇಲ್ಲಿದೆ ನೋಡಿ ಈ ಒಂದು ವೆಬ್ಸೈಟ್ www.rbi.org.in. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿಬಿಟ್ಟು ಅವರಿಗೂ ಇನ್ಫಾರ್ಮೇಶನ್ನ ತಲುಪಿಸಿ. ಥ್ಯಾಂಕ್ ಯು.